ಹಲೋ ವೀಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ದಾನಲ್ ಅಂಡ್ ವೈಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೋಸ್ಕರ ನಾನು ಓ ಜಿ ಸಿ ಮೈನಿಂಗ್ ಏನಿದೆ ಅದ್ರದ್ದು ಅಪ್ಡೇಟ್ನ ತಗೊಂಡ್ಬಂದಿದ್ದೀನಿ ಹೌದು ಎರಡು ದಿನದ ಹಿಂದೆ ನಮ್ಮ ಗ್ರೂಪ್ನಲ್ಲಿ ಯಾರೋ ಶೇರ್ ಮಾಡಿದ್ರು ಕೂಡ ಬಟ್ ಎನಿವೇಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪೂರ್ತಿ ಮಾಹಿತಿನ ತಿಳಿಸ್ಕೊಡ್ತೀನಿ ಏನು ಕತೆ ಓ ಜಿ ಸಿ ಯಾವ ರೀತಿ ಕ್ಲೈಮ್ ಆಗುತ್ತೆ ಏನು ಅನ್ನೋದು ಸೊ ಎನಿವೇಸ್ ವಿಡಿಯೋನ ಶಾರ್ಟ್ ಮಾಡೋಣ ಅದಕ್ಕಿಂತ ಮೊದಲು ವೀಡಿಯೋ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿದ್ರೆ ಏನಾದರೂ ಕ್ವಶನ್ ಇದ್ರೆ ಕಮೆಂಟ್ನ ನೀವು ಟೈಪ್ ಮಾಡ್ಬೋದು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಹೋಗಿ ಟೆಲಿಗ್ರಾಮ್ ಚಾನೆಲ್ನ ಜಾಯ್ನ್ ಮಾಡ್ಕೊಳ್ಳಿ ಸೊ ಎಸ್ ಬನ್ನಿ ಮಾತಾಡೋಣ ಇವಾಗ ನಮ್ಮ ಒಂದು ಓ ಜಿ ಸಿ ಮೈನಿಂಗ್ ಅಪ್ಲಿಕೇಶನ್ ಏನಿತ್ತು ಅಂದರೆ ಅಪ್ಲಿಕೇಶನ್ ಇದು ಬ್ರೌಸರ್ ಮುಖಾಂತರ ಮೈನಿಂಗ್ ಆಗ್ತಾಯಿತ್ತು ಅದ್ರದ್ದು ಏನು ಕತೆ ಇದೆ ಯಾವ ರೀತಿ ಏನು ಬಂದಿದೆ ಏನು ಆಪ್ಷನ್ಸ್ ಇದೆ ಅನ್ನೋದು ಓ ಜಿ ಸಿ ನಿಮಗೆ ಗೊತ್ತಿರ್ಬೋದು ನೀವು ಜಾಯ್ನ್ ಆಗಿಲ್ಲ ಅಂದರೆ ಮೇ ಬಿ ಇವಾಗಲೂ ಜಾಯ್ನ್ ಆಗ್ಬೋದು ಬಟ್ ಆದರೆ ಇವಾಗ ಜಾಯ್ನ್ ಆದರೆ ನಿಮಗೇನಾದರೂ ಜಾಸ್ತಿ ಇಲ್ಲಿಂದ ಮೈನಿಂಗ್ ಅದು ಇದು ಆಗುತ್ತೆ ಅಂತ ನನ್ಗೆ ಗ್ಯಾರಂಟಿ ಕೊಡಲ್ಲ ಓಕೆ ಇವಾಗ ನಾವೇನು ಮಾಡೋಣ ಇಲ್ಲಿಂದ ಈ ಒಂದು ಲಾಸ್ಟ್ ಸೆಕ್ಷನ್ ಇಂದ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿಂದ ನಿಮಗೆ ಬ್ಲಾಗ್ ಸೆಕ್ಷನ್ ನೋಡೋದಕ್ಕೆ ಸಿಗುತ್ತೆ ಇಲ್ಲಿಂದ ಏನು ಮಾಡೋಣ ಇಲ್ಲಿ ಕೆಳಗೆ ನೋಡಿದ್ರೆ ಕಾಣಿಸ್ತಿರಬಹುದು ಕ್ಲೈಮ್ ಸಿ ಟೋಕನ್ ದಿನ ಏನಾಗಿದೆ ಒಂದು ಬ್ಲಾಗ್ ಇವರು ಬರೆದಿದ್ದಾರೆ ಅಂಡ್ ಏಪ್ರಿಲ್ ಮೂರನೇ ತಾರೀಕಿಗೆ ಬಂದಿದೆ ಈ ಒಂದು ಬ್ಲಾಗ್ ಅಂಡ್ ನಾನು ಇಲ್ಲಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಏಪ್ರಿಲ್ ನಾಲ್ಕನೇ ತಾರೀಕಿಗೆ ಸೊ ಇವಾಗ ಬನ್ನಿ ಮಾತಾಡೋಣ ಇದನ್ನು ಓಪನ್ ಮಾಡೋಣ ಓಪನ್ ಮಾಡಿದ್ರೆ ಇಲ್ಲಿ ಕಾಣಿಸ್ತಿರಬಹುದು ಕ್ಲೈಮ್ ಸಿ ಟೋಕನ್ಸ್ ಆರ್ ಯು ರೆಡಿ ಟು ಕ್ಲೈಮ್ ಇಟ್ ಟು ಯುವರ್ ವ್ಯಾಲೆಟ್ ಓ ಜಿ ಸಿ ವಿ ಆರ್ ಗೆಟಿಂಗ್ ಕ್ಲೋಸರ್ ಆ್ಯಂಡ್ ಕ್ಲೋಸರ್ ಟು ದ ಕ್ಲೈಮ್ ಓಪನಿಂಗ್ ಹ್ಯಾವ್ ಯು ಸೀನ್ ದಿಸ್ ಕ್ಲೈಮ್ ಬಟನ್ ಇನ್ ದಿ ಸಿ ಆ್ಯಪ್ ಅಂತ ಕ್ಲೈಮ್ ಬಟನ್ ಆಲ್ರೆಡಿ ಇದೆ ಬಟ್ ಆದರೆ ಅದರಲ್ಲಿ ಸೂನ್ ಅಂತ ಬರೆದಿದ್ದಾರೆ ಅದು ಬಿಟ್ಟರೆ ಬೇರೆನೇನೂ ಬಂದಿಲ್ಲ ಅದು ಬಿಟ್ಟರೆ ಎಲ್ಲ ಕಾಣಿಸ್ತಿರ್ಬೋದು ಏನು ಕೊಟ್ಟಿದ್ದಾರೆ ಆ್ಯಡ್ ಯುವರ್ ನೋಡಿ ಇಲ್ಲಿ ನಾನು ನಿಮಗೆ ಕೆಲವೊಂದು ಕ್ರೈಟೇರಿಯಾ ತಿಳಿಸ್ಕೊಡ್ತೀನಿ ನೀವು ಕ್ಲೈಮ್ ಮಾಡಬೇಕು ನೀವು ಎಲಿಜಿಬಲ್ ಆಗಬೇಕು ಅಂದ್ರೆ ನಿಮಗೆ ಏನೇನು ಕ್ರೈಟೇರಿಯಾ ಇದೆ ಅದನ್ನು ನೀವು ಫಾಲೋ ಮಾಡಿ ಜಸ್ಟ್ ಅಷ್ಟೇ ಸಾಕು ಅದು ಬಿಟ್ಟರೆ ಬೇರೆನೇನು ಏನು ಕೊಟ್ಟಿದ್ರೆ ಆ್ಯಡ್ ಯುವರ್ ಇತೇರಿಯಾ ನಾನ್ ಕಸ್ಟಡಿಯಲ್ ವಾಲೆಟ್ ಅಂದರೆ ಮೆಟಮಾಸ್ಕಲ ಟ್ರಸ್ಟ್ ವ್ಯಾಲೆಟ್ ಅಡ್ರೆಸ್ ಇನ್ ದ ಜಿ ಸಿ ಆ್ಯಪ್ ಇಫ್ ಯು ಇಫ್ ಯು ಹ್ಯಾವ್ ಎಂಟ್ ಆಡ್ ಇಟ್ ಎಟ್ ಅಂದರೆ ಇದುವರೆಗೂ ನೀವು ಅಡ್ರೆಸ್ನ ಆ್ಯಡ್ ಮಾಡಿಲ್ಲ ಅಂದರೆ ಆ್ಯಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ಯಾವ ರೀತಿ ಆ್ಯಡ್ ಮಾಡ್ಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಇವಾಗ ಸೆಕೆಂಡ್ ದ ಕ್ಲೈಮ್ ವಿಲ್ ಬಿ ರಿಯಲೈಸ್ ಇನ್ ಕೊಲಾಬರೇಷನ್ ವಿತ್ ಇ ಎಕ್ಸ್ ಸಿ ಎಕ್ಸ್ ಅಂದರೆ ಸೆಂಟ್ರಲೈಝಡ್ ಎಕ್ಸ್ಚೇಂಜಸ್ ಜಸ್ಟ್ ಲೈಕ್ ಬಿನಾನ್ಸ್ ಇರ್ಬೋದು ಎಮ್ ಎಕ್ಸ್ ಇರ್ಬೋದು ಇಲ್ಲ ಅಂದ್ರೆ ಕಾಯಿನ್ ಇರ್ಬೋದು ಬಿಟ್ಗೆಟ್ ಇರ್ಬೋದು ಯಾವುದೇ ರೀತಿ ಯಾವುದೇ ಇರ್ಬೋದು ಈ ರೀತಿಯಾದಂಥ ಒಂದು ಎಕ್ಸ್ಚೇಂಜ್ ಮುಖಾಂತರ ಏನು ಮಾಡ್ತೀವಿ ನಾವು ಕೊಲಾಬ್ರೇಷನ್ ಮಾಡಿ ನಂತರ ಕ್ಲೈಮ್ ಪ್ರೊಸೆಸ್ನ ಏನು ಮಾಡ್ತೀವಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಜಸ್ಟ್ ಲೈಕ್ ಅವೈವ್ ಅಪ್ಲಿಕೇಶನ್ ಅವೈವ್ ನಿಮಗೆ ಗೊತ್ತಿರ್ಬೋದು ಒಕೆಕ್ಸ್ನಲ್ಲಿ ಕೊಲಾಬ್ರೇಷನ್ನ ಮಾಡ್ಕೊಂಡು ಒಕೆಆಕ್ಸ್ ಮುಖಾಂತರ ಏನು ಮಾಡ್ತು ಅಲ್ಲಿಂದ ನಿಮ್ಮದು ಕ್ಲೈಮ್ ಆಯಿತು ಬಟ್ ಆದರೆ ಇವಾಗ ಇದನ್ನು ಯಾಕೆ ಇವರು ಮಾಡ್ತಾ ಇದ್ದಾರೆ ಅಂದರೆ ಇದನ್ನು ಒಂದು ರಿಕ್ವೈರ್ಮೆಂಟ್ ಏನಿರ್ತಾ ಇದೆ ಏನು ಅಂದರೆ ನಿಮ್ಮ ಒಂದು ಯಾವುದೇ ಸಿ ಎಕ್ಸ್ ಅಂದರೆ ಯಾವುದೇ ಒಂದು ಎಕ್ಸ್ಚೇಂಜ್ ಇವ್ರು ಏನು ಹೇಳ್ತಾರೆ ಆ ಒಂದು ಎಕ್ಸ್ಚೇಂಜ್ನಲ್ಲಿ ನಿಮ್ಮ ಕೆ ವೈ ಸಿ ಕಂಪ್ಲೀಟ್ ಆಗಿರಬೇಕು ಅದ್ರ ಮುಖಾಂತರ ನಿಮ್ಮ ಓ ಜಿ ಸಿನಲ್ಲೂ ಕೂಡ ಕೆ ವೈ ಸಿ ಏನಾಗುತ್ತೆ ಕಂಪ್ಲೀಟ್ ಆಗುತ್ತೆ ಇವ್ರಿಗೆ ಸಪ್ರೇಟ್ ನೀವು ಕೆ ಸಿನ ಮಾಡಬೇಕಾಗಿಲ್ಲ ಸೊ ಹೋಪ್ಫುಲಿ ಮೇಜರ್ ಎಲ್ಲ ಎಕ್ಸ್ಚೇಂಜಸ್ಸ್ದು ನಿಮ್ಮ ಹತ್ರ ಅಕೌಂಟ್ ಇರ್ಬೋದು ಅಂಡ್ ನೀವು ಕೆ ಸಿನ ಕೂಡ ಆಲ್ರೆಡಿ ಕಂಪ್ಲೀಟ್ ಮಾಡಿರ್ಬೋದು ಇದಾಯಿತು ಇವಾಗಿನಿಂದ ಮಾತಾಡಿದ್ರೆ ಲಿಸ್ಟಿಂಗ್ ಯಾವಾಗ ಆಗುತ್ತೆ ಕ್ಯೂ ಟು ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಹೇಳಿದ್ದಾರೆ ಅಂದರೆ ಕ್ಯೂ ಟು ಅಂದರೆ ಇದೇ ಅಪ್ರಿಲ್ ಮೇ ಜೂನ್ ಈ ರೀತಿಯಾಗಿರೋಂಥ ಮೂರು ತಿಂಗಳು ಮೂರರಿಂದ ನಾಲ್ಕು ತಿಂಗಳು ಈ ಟೈಮ್ನಲ್ಲಿ ಏನಾಗುತ್ತಿದ್ದು ಲಿಸ್ಟಿಂಗ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಸೊ ಯು ಆಲ್ ಓ ಜೀಸ್ ವಿಲ್ ಹ್ಯಾವ್ ಅ ಟೈಮ್ ಟು ಕ್ಲೈಮ್ ಓ ಜಿ ಸಿ ಅಂತ ಆ್ಯಂಡ್ ಹೌ ಡಸ್ ಇಟ್ ವರ್ಕ್ ಟು ಕ್ಲೈಮ್ ಓ ಜಿ ಸಿ ಟೋಕನ್ಸ್ ಯು ವಿಲ್ ನೀಡ್ ಟು ಸೈನ್ ಅಪ್ ಆನ್ ದ ಸಿ ಎಕ್ಸ್ ಆ್ಯಂಡ್ ಪಾಸ್ ದ ಕೆ ವೈ ಸಿ ಇಲ್ಲಿ ಕಾಣಿಸ್ತಿರ್ಬೋದು ಆಫ್ಟರ್ ದ್ಯಾಟ್ ಯು ಕ್ಯಾನ್ ಸಿ ಯುವರ್ ಓ ಜಿ ಸಿ ಬ್ಯಾಲೆನ್ಸ್ ಅಂದರೆ ಪಾಸ್ ದ ಕೆ ವೈ ಸಿ ನಾನು ಆಲ್ರೆಡಿ ಹೇಳಿದೆ ಅವಯವತರ ನೀವರು ಕೂಡ ಕೆ ವೈ ಸಿ ಗೆ ಏನು ಮಾಡ್ತಾರೆ ಯಾವುದಾದ್ರೂ ಒಂದು ಸೆಂಟ್ರಲೈಝಡ್ ಎಕ್ಸ್ಚೇಂಜ್ನ ಯೂಸ್ ಮಾಡ್ತಾರೆ ಅಲ್ಲಿ ನಿಮ್ಮ ಕೆ ವೈ ಸಿ ಆಗಿತ್ತು ಅದನ್ನು ನೀವು ಇದಕ್ಕೆ ಕನೆಕ್ಟ್ ಮಾಡಿದ್ರೆ ಅಲ್ಲಿಗೇನಾಯಿತು ಕಂಪ್ಲೀಟೆಡ್ ಆಯಿತು ಇವಾಗ ರಿಕ್ವೈರ್ಮೆಂಟ್ ಬಗ್ಗೆ ತಿಳಿಸ್ತೀವಿ ಏನು ಕೊಟ್ಟಿದ್ದಾರೆ ಇಲ್ಲಿ ಕಾಣಿಸ್ತಿರಬಹುದು ಆಲ್ಸೋ ಟು ಕ್ಲೈಮ್ ಒ ಜಿ ಸಿ ಟೋಕನ್ ಯು ಶುಡ್ ಬಿ ಆಕ್ಟಿವ್ ಯು ಫಾಲೋ ಅಸ್ ಇನ್ ಟ್ವಿಟ್ಟರ್ ಯು ಜಾಯಿಂಟ್ ಟೆಲಿಗ್ರಾಮ್ ಚಾನೆಲ್ ಯು ಜಾಯಿಂಟ್ ಅವರ್ ಡಿಸ್ಕಾರ್ಡ್ ಯು ಆರ್ ಗ್ರಾಬಿಂಗ್ ಓ ಜಿ ಸಿ ಟೋಕನ್ ಅಂದರೆ ನೀವು ಇಲ್ಲಿಂದ ಡೈಲಿ ಓಜಿಸಿ ಜಿ ಸಿ ಟೋಕನ್ ಹಿಂದೆ ಅದನ್ನ ಮೈನಿಂಗ್ ಸ್ಟಾಪ್ ಆಗಿರುತ್ತೆ ಗ್ರಾಬ್ ಮಾಡಬೇಕು ಅದನ್ನು ನೀವು ಗ್ರ್ಯಾಬ್ ಮಾಡ್ತಾ ಇದ್ರೆ ಆ ಥರ ಇದ್ರೆ ಮಾತ್ರ ನೀವೇನಾಗ್ತೀರ ಇಲ್ಲಿಂದ ಎಲಿಜಿಬಲ್ ಆಗ್ತೀರಾ ಕ್ಲೈಮ್ ಮಾಡೋದಕ್ಕೆ ಅದು ಬಿಟ್ಟ್ರಿಂದ ಮೂರು ಆಗಿರೋಂಥ ಇಲ್ಲಿಂದ ಏನು ಏನ್ಮಾಡಿದರೆ ಕ್ಲೈಮಿಂಗ್ನ ಕೊಟ್ಟಿದ್ದಾರೆ ಅದೇನು ಅಂದರೆ ಟು ಕ್ಲೈಮರ್ ವಜಿಸಿಟ್ ಹೋಗ್ ಈ ಶುಡ್ ಟ್ಯಾಪ್ ಗ್ರ್ಯಾಬ್ ಒನ್ ಡೇ ಬಿಫೋರ್ ಕ್ಲೈಮಿಂಗ್ ಅಂದ್ರೆ ನೆನಪಿರ್ಲಿ ನೀವು ಇದುವರೆಗೂ ಮಿಸ್ ಮಾಡಿದ್ರ ಅಂದ್ರೆ ಇವಾಗ ಮಿಸ್ ಮಾಡಿಬಿಡಿ ಡೈಲಿ ವಜಿಸಿ ಬಿಡಿ ಕ್ಲೈಮ್ ಮೇಲೆ ಕ್ಲಿಕ್ ಮಾಡಿ ಯಾಕಂದರೆ ಕ್ಲೈಮ್ಗೆ ಯಾವಾಗ ಬರುತ್ತೆ ಹೂ ನೋಸ್ ಯಾರಿಗೂ ಗೊತ್ತಿಲ್ಲ ಇವರೇನು ಕೊಟ್ಟಿದ್ರಿಂದ ಕ್ಲೈಮ್ ಬರೋದಕ್ಕಿಂತ ಒಂದಿನ ಮೊದಲು ನೀವು ಇಲ್ಲಿಂದ ಗ್ರ್ಯಾಬ್ ಮಾಡಿರಲೇಬೇಕು ಅಂತ ಸೊ ಮಾಡಿ ಸೇಫ್ ಸೈಡ್ ನೀವು ಡೈಲಿ ಕ್ಲೈಮ್ ಮಾಡ್ತಾ ಇರಿ ನೋ ವರೀಸ್ ಯಾವಾಗ ಬೇಕಂದ್ರೂ ಬರಲಿ ನೋ ಪ್ರಾಬ್ಲಮ್ ಅದು ಬಿಟ್ಟರೆ ಇಲ್ಲಿಂದ ವಿಲ್ ಸ್ಪ್ಲಿಟ್ ಯುವರ್ ಬ್ಯಾಲೆನ್ಸ್ ಇನ್ ಟು ತ್ರೀ ಪಾರ್ಟ್ಸ್ ಗ್ರಾಪ್ ಗ್ರಾಬ್ ಟೋಕನ್ಸ್ ಅಂದರೆ ನೀವು ಸ್ವಂತ ಮೈನಿಂಗ್ ಮಾಡಿರೋ ಟೋಕನ್ಸ್ ಅದು ಒಂದು ಸಲಕ್ಕೆ ನೀವು ಇಲ್ಲಿಂದ ನಿಮ್ಗೆ ಕ್ಲೇಮ್ ಆಗುತ್ತೆ ಅದಾದ ನಂತರ ಟೋಕನ್ಸ್ ಅರ್ನ್ಡ್ ಇನ್ ಪಾರ್ಟ್ನರ್ ಆ್ಯಪ್ಸ್ ಅಂದರೆ ಇವ್ರದ್ದು ಪಾರ್ಟ್ನರ್ ಆ್ಯಪ್ಸ್ ಅದು ಇದು ಇಲ್ಲಿಂದ ಕೊಟ್ಟಿರ್ತಾರೆ ನೀವು ನೋಡಿರ್ಬೋದು ಅದರಲ್ಲಿ ಎಷ್ಟು ಟೋಕನ್ ಆಗಿದೆ ಅದು ಎರಡನೇದ್ರಲ್ಲಾಗುತ್ತೆ ಆಗುತ್ತೆ ಆ್ಯಂಡ್ ಮೂರನೇ ಸ್ಪ್ಲಿಟಿಂಗ್ ಏನಿದೆ ಅದು ರೆಫರ್ ಲರ್ನಿಂಗ್ ಅಂದರೆ ನೀವು ಯಾರಾದರೂ ರೆಫರ್ ಮಾಡಿದರೆ ಅವರಿಂದ ನಿಮಗೆ ಎಷ್ಟು ಅರ್ನಿಂಗ್ ಆಗಿದೆ ಅದು ನಿಮಗೆ ಇಲ್ಲಿಂದ ಸಪ್ರೇಟಾಗಿ ನೀವು ಕ್ಲೈಮ್ ಮಾಡಬೇಕಾಗುತ್ತೆ ಸೊ ಈ ರೀತಿಯಾಗಿ ಮೂರು ಸಲ ನೀವು ಕ್ಲೈಮ್ ಮಾಡ್ಬೋದು ಮೇ ಬಿ ಇದ್ರದ್ದು ಏನಿರ್ಬೋದು ಮಂತ್ಲಿ ಬೇಸಿಸೇ ಇರ್ಬೋದು ಜಸ್ಟ್ ಲೈಕ್ ಅವಾಯಿವಿಲ್ಲ ಅಂದರೆ ಬೇರೆ ಅಪ್ಲಿಕೇಶನ್ ಯಾವ ರೀತಿ ಕೊಡುತ್ತೆ ಮಂತ್ಲಿ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಅಂತ ಅದೇ ರೀತಿ ಇರ್ಬೋದು ದ ಫಸ್ಟ್ ಆ್ಯಂಡ್ ಸೆಕೆಂಡ್ ಒನ್ಸ್ ವಿಲ್ ಬಿ ಅವೈಲೇಬಲ್ ಫಾರ್ ಕ್ಲೈಮಿಂಗ್ ಇನ್ಸ್ಟೆಂಟ್ಲಿ ಆಫ್ಟರ್ ಕೆ ವೈ ಸಿ ಅಂದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಅಂದರೆ ಪಾರ್ಟ್ನರ್ ಆ್ಯಪದ್ದು ಅದರಲ್ಲಿ ಸ್ವಂತ ಮೈನಿಂಗ್ದು ಇಸ್ಟೆಂಟ್ ಕೆ ವೈ ಸಿ ಆಗಿದ್ದಂತ ನಿಮ್ದು ಏನಾಗುತ್ತೆ ಕ್ಲೈಮಿಂಗ್ ಅವೈಲೇಬಲ್ ಇರುತ್ತೆ ಅಂದರೆ ಪ್ರಾ ರೆಫರ್ ರೆಫ್ರಲ್ ಅರ್ನಿಂಗ್ಸ್ ವಿಲ್ ಬಿ ಕ್ರೆಡಿಟೆಡ್ ಟು ದ ಬ್ಯಾಲೆನ್ಸ್ ಆಫ್ಟರ್ ಯುವರ್ ರೆಫರಲ್ಸ್ ಕೆ ವೈ ಸಿ ಅಂದರೆ ನೀವು ಯಾರನ್ನಾದರೂ ರೆಫರ್ ಮಾಡಿದರೆ ಅವರೇ ರರ್ನಿಂಗ್ ಮಾಡಿದ್ದಾರೆ ಅದರಿಂದ ಏನು ಬ್ಯಾಲೆನ್ಸ್ ಬಂದಿರುತ್ತೆ ಅದು ಅವರ ಕೆ ವೈ ಸಿ ಆಗಿದ ನಂತರ ನಿಮಗೇನು ಆತು ಸಿಗುತ್ತೆ ಸೊ ಈ ರೀತಿಯಾಗಿದೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಆ್ಯಂಡ್ ಮಲ್ಟಿ ಅಕೌಂಟ್ಸ್ ಅದು ಇದು ಸ್ಟ್ರಿಕ್ಟ್ಲಿ ರಿಸ್ಟ್ರಿಕ್ಟೆಡ್ ಅದು ಇದು ಅಂತ ಹೇಳಿ ಕೊಟ್ಟಿದ್ದಾರೆ ಎನಿವೇಸ್ ಮಲ್ಟಿ ಅಕೌಂಟ್ಸ್ನ ಯಾರು ಕೂಡ ಯೂಸ್ ಮಾಡಲ್ಲ ಅನ್ನೋದು ನನಗೆ ಗೊತ್ತು ನಮ್ಮ ಚಾನಲಲ್ಲಂತೂ ಯಾರೂ ಯೂಸ್ ಮಾಡಲ್ಲ ಯೂಸ್ ಇದ್ರೆ ಸ್ವಲ್ಪ ನೋಡ್ಕೊಳ್ಳಿ ಆಮೇಲೆ ಪ್ರಾಬ್ಲಮ್ಸ್ ಆಗ್ಬೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಇಷ್ಟೈದು ಇದಿದ್ದು ಸಿಂಪಲ್ ಆಗಿರೋ ಒಂದು ಅಪ್ಡೇಟ್ ಆ್ಯಂಡ್ ಇವಾಗ ಮಾತಾಡೋಣ ಇತರೆ ಮೆಟ್ರಸ್ನ ನೀವು ಎಲ್ಲಿ ಆಡ್ ಮಾಡಬೇಕಾಗಿತ್ತು ಯಾವ ರೀತಿ ಆ್ಯಡ್ ಮಾಡಬೇಕು ಅನ್ನೋದು ನೋಡಿ ಇಲ್ಲ ಓ ಜಿ ಸಿ ಮೈನಿಂಗ್ ಇದೊಂದು ಸೆಕ್ಷನಿಗೆ ಬಂದರೆ ಏನು ಸೆಕ್ಷನಿಗೆ ಬಂದರೆ ನಿಮ್ಮ ಇಲ್ಲಿ ಗ್ರ್ಯಾಬ್ ಇಲ್ಲೇ ಬರುತ್ತೆ ಕಾಣಿಸಿರ್ಬೋದು ಇದು ಆ್ಯಂಡ್ ಅಡ್ರೆಸ್ನ ಆಡ್ ಮಾಡೋದಕ್ಕೆ ಮೇಲ್ಗಡೆ ಒಂದು ಐಕನ್ ಏನು ಕಾಣಿಸ್ತೀವಿ ಪ್ರೊಫೈಲ್ ಥರ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮಗೆ ನನ್ನ ಹತ್ರ ಕಾಣಿಸ್ಬೋದು ಎಡಿಟ್ ಇತೇ ರೇಮ್ ಅಂತ ಇದೆ ನಿಮಗೆ ಆಡ್ ಆ್ಯಡ್ ರೇಮ್ ಅಂತ ಇರುತ್ತೆ ಇಂದ ಸಿಂಪಲ್ ಆಗಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಇಮೇಲ್ ಏನು ರಿಜಿಸ್ಟರ್ ಮಾಡಿದ್ರೆ ಆ ಇಮೇಲ್ಗೆ ಒಂದು ಓ ಟಿ ಪಿ 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 ಸೆಂಡ್ ಕಾಣಿಸ್ಬೋದು ಇದ್ರ ಮೇಲೆ ಗೇಟ್ ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಮೇಲ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಹಾಕಿ ಕನ್ಫರ್ಮ್ ಮಾಡಿ ಅದಾಗಿದ್ದ ನಂತರ ನಿಮ್ಮ ಮೆಟಮಾಸ್ಕ್ ಟ್ರಸ್ಟ್ ವ್ಯಾಲೆಟ್ ಇಲ್ಲ ಬಿಟ್ಗೆಟ್ ವ್ಯಾಲೆಟ್ ಇಲ್ಲಿಂದ ಅಂದರೆ ಎಕ್ಸ್ಚೇಂಜಿಂದ ಅಲ್ಲ ನಾನ್ ಕಸ್ಟಡಿಯರ್ ವ್ಯಾಲೆಟ್ ಅಂದರೆ ಮೆಟಮಾಸ್ಕ್ ಟ್ರಸ್ಟ್ ವ್ಯಾಲೆಟ್ ಥರದ್ದು ಆ ಥರ ವ್ಯಾಲೆಟಿಂದ ನೀವು ಏನ್ಬೋದು ನಿಮ್ಮ ಇತರೆ ಎಮ್ ಆ್ಯಡ್ ಮಾಡ್ಕೊಬೋದು ಇತರೆ ಎಮ್ ಅಡ್ರೆಸ್ ಅಂದರೆ ಸೇಮ್ ಎಲ್ಲಾನು ಸೇಮ್ ಇರುತ್ತೆ ಅದು ಬಿ ಎನ್ ಬಿ ಸ್ಮಾರ್ಟ್ ಚೇನದಿರ್ಬೋದು ಇಲ್ಲ ಅಂದರೆ ಮ್ಯಾಟಿಕ್ ಇರ್ಬೋದು ಏನೇ ಇರ್ಬೋದು ಎಲ್ಲ ಅಡ್ರೆಸ್ ಸೇಮ್ ಇರುತ್ತೆ ಸೊ ನೀವು ಅಡ್ರೆಸ್ನ ಕಾಪಿ ಮಾಡ್ಕೊಂಡು ಇಲ್ಲಿ ಹಾಕಿ ಸೇವ್ ಮಾಡ್ಕೊಳ್ಳಿ ದ್ಯಾಟ್ಸ್ ಇಟ್ ನಾನು ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ ಅದಕ್ಕೆ ನಾನು ಮತ್ತೆ ಇವಾಗ ಚೇಂಜ್ ಮಾಡಕ್ಕೆ ಹೋಗ್ತಾ ಇಲ್ಲ ಯಾಕಂದರೆ ನನಗೆ ಚೇಂಜ್ ಮಾಡ್ಕೊಂಡು ಅವಶ್ಯಕತೆ ಇಲ್ಲ ಸೊ ಇಷ್ಟೇ ಮಾಡಬೇಕಾಗಿರೋದು ಏನಾದ್ರು ಬಿಟ್ಟರೆ ವಿಡ್ರಾಲ್ ರಿಲೇಟೆಡ್ ಅಂದರೆ ಕ್ಲೈಮ್ ರಿಲೇಟೆಡ್ ಏನಾದರೂ ಮುಂದಕ್ಕೆ ಫರ್ದರ್ ಅಪ್ಡೇಟ್ ಬಂತು ಅಂದರೆ ನಾನು ಏನು ಮಾಡ್ತೀನಿ ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ ಇಲ್ಲ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ತಿಳಿಸ್ತೀನಿ ಸೊ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಯೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅದೇ ರೀತಿ ಏನಾದರೂ ಕ್ವಶನ್ ಇದ್ರೆ ಕಮೆಂಟ್ನಲ್ಲಿ ನೀವು ಟೈಪ್ನ ಮಾಡ್ಬೋದು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಮಾಡಿಲ್ಲ ಅಂದರೆ ಮೆಕ್ಷೂರ್ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಮಾಡಿ ಯಾಕಂದರೆ ಇನ್ನೇನಾದರೂ ಅಪ್ಡೇಟ್ ಬಂದರೆ ವಿಡಿಯೋ ಮಾಡ್ತೀನಿ ನಾನು ಗ್ಯಾರಂಟಿ ಕೊಡ್ತಾ ಇಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್